ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅರೆಸ್ಟ್ ಅಂದರೆ ಏನು, ದಸ್ತಾಗಿರಿ ಅಂದರೆ ಏನು, ಈ ಅರೆಸ್ಟನ್ನು ಯಾರು ಮಾಡ್ಬೋದು, ಯಾರಿಗೆ ಈ ಅಧಿಕಾರ ಇರುತ್ತೆ, ಯಾವ ಸಂದರ್ಭಗಳಲ್ಲಿ ಈ ಅರೆಸ್ಟ್ನ ಮಾಡ್ಬೋದು. ಅನವಶ್ಯಕವಾಗಿ ಕೆಲವೊಂದು ಸಲ ನಾವು ಎದುರುಕೋತಾ ಇರ್ತೀವಿ, ಯಾವುದೇ ಒಂದು ಸಣ್ಣ ಅಪರಾಧಗಳಾದಾಗ ಪೊಲೀಸ್ನವ್ರ ಕೈಯಲ್ಲಿ ಅರೆಸ್ಟ್ ಮಾಡಿಸ್ತೀವಿ ಅಂತ ಹೇಳೋದು ಅಥವಾ ಎದುರಿಸೋದು. ಈ ರೀತಿಯಾಗಿ ತುಂಬ ಜನ ಬೆದರಿಕೆಯನ್ನು ಹಾಕ್ತಾರೆ, ನಮ್ಮ ತಪ್ಪಿಲ್ಲದೆ ಇದ್ದರೂ ಕೂಡ ಈ ರೀತಿಯಾಗಿ ಎದುರಿಸ್ತಾ ಇರ್ತಾರೆ. ಆದ್ದರಿಂದ ಈ ವಿಚಾರಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಅರೆಸ್ಟ್ ಅಥವಾ ದಸ್ತಗಿರಿ ಅಂದರೆ ಯಾವುದೇ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನು ಕಾನೂನಿನ ಪ್ರಾಧಿಕಾರ ಹೊಂದಿರುವಂಥವ್ರು, ಅದೇ ಕಾನೂನನ್ನು ಪಾಲನೆ ಮಾಡೋದಕ್ಕೆ ಅಧಿಕಾರವನ್ನು ಹೊಂದಿರುವಂಥ ವ್ಯಕ್ತಿ, ಆತನನ್ನು ಅಪರಾಧ ಮಾಡಿದಂಥ ವ್ಯಕ್ತಿಯನ್ನು ಹಿಡಿಯಲ್ಪಡುವುದು ಅಥವಾ ಬಂಧಿಸುವುದನ್ನು ನಾವು ಅರೆಸ್ಟ್ ಅಥವಾ ದಸ್ತಗಿರಿ ಅಂತ ಕರೆಯುತ್ತೇವೆ. ಈ ರೀತಿ ಮಾಡಿದಾಗ ಅದು ಆ ಒಂದು ವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ ಹತೋಟಿಯನ್ನು ಹೇರೋದು ಅಥವಾ ಸ್ವಾತಂತ್ರ್ಯವನ್ನು ರದ್ದುಗೊಳಿಸೋದು ಅಂತಲೇ ನಾವು ಸಾಮಾನ್ಯ ಭಾಷೆಯಲ್ಲಿ ಕರಿಬೋದಾಗಿರುತ್ತೆ. ಈ ರೀತಿ ದಸ್ತಗಿರಿ ಅಥವಾ ಅರೆಸ್ಟ್ ಮಾಡೋದಕ್ಕೆ ಯಾರಿಗೆಲ್ಲ ಅಧಿಕಾರ ಇದೆ ಅಂದರೆ, ಮೊದಲನೇದಾಗಿ ಪೊಲೀಸ್ ಅಧಿಕಾರಿಗಳಿಗೆ ಈ ಒಂದು ಅಧಿಕಾರವನ್ನು ನೀಡಲಾಗಿದೆ. ಅದೇ ರೀತಿ ಕೆಲವೊಮ್ಮೆ ಖಾಸಗಿ ವ್ಯಕ್ತಿಗಳು ಕೂಡ ಈ ರೀತಿಯಾದ ಒಂದು ಅರೆಸ್ಟನ್ನು ಅಥವಾ ದಸ್ತಗಿರಿಯನ್ನು ಮಾಡ್ಬೋದು. ಆಶ್ಚರ್ಯ ಆಗ್ತಾ ಇರ್ಬೋದು, ಅದರ ಮುಂದೆ ತಿಳಿಸ್ತೀನಿ ಯಾವ ಸಂದರ್ಭದಲ್ಲಿ ಅಂತ. ಮೂರನೇದಾಗಿ ಮ್ಯಾಜಿಸ್ಟ್ರೇಟ್ಗಳು ಕೂಡ ಈ ಒಂದು ರೀತಿಯಾದ ಅರೆಸ್ಟ್ ವಾರೆಂಟ್ಗಳನ್ನು ಅಥವಾ ದಸ್ತಗಿರಿಯನ್ನು ಮಾಡಲಿಕ್ಕೆ ಆದೇಶವನ್ನು ನೀಡುವಂಥ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಈ CRPC ಅಂದರೆ ದಂಡ ಪ್ರಕ್ರಿಯಾ ಸಂಹಿತೆ ಅಂತ ನಾವೇನು ಕರಿತೀವಿ, ಸೆಕ್ಷನ್ 41 ರಿಂದ 60 ರವರೆಗಿನ ಕಲಂಗಳು ಈ ಒಂದು ದಸ್ತಗಿರಿಯನ್ನು ಯಾರು ಮಾಡ್ಬೋದು, ಅದರ ದಸ್ತಗಿರಿ ಅಂದರೆ ಏನು, ಯಾರು ಅದರ ಅಧಿಕಾರವನ್ನು ಹೊಂದಿರ್ತಾರೆ, ಅದರ ವಿಧಾನಗಳೇನು ಅನ್ನೋದನ್ನು ತಿಳಿಸುತ್ತೆ. ಈ ವಿಚಾರ ಬಹಳ ಮುಖ್ಯ ಆಗಿರುತ್ತೆ, ಇದೊಂದು ಸಾಮಾನ್ಯ ಜ್ಞಾನವಾಗಿ ಎಲ್ಲರೂ ತಿಳ್ಕೋಬೇಕಾದಂಥ ವಿಚಾರ. ಅದರಿಂದ ಪ್ರತಿಯೊಬ್ಬರು ಇದನ್ನು ತಿಳ್ಕೊಳ್ಳಿ, ಯಾವೆಲ್ಲ ಸಂದರ್ಭಗಳಲ್ಲಿ ಈ ಒಂದು ಪೊಲೀಸ್ ಅಧಿಕಾರಿಗಳು ಅರೆಸ್ಟನ್ನು ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಜೊತೆಗೆ ವಾರೆಂಟ್ ಇಲ್ಲದೇನೂ ಕೂಡ ಪೊಲೀಸರು ದಸ್ತಗಿರಿ ಮಾಡ್ಬೋದಾದರೆ ಖಂಡಿತವಾಗಲೂ ಮಾಡ್ಬೋದು. ಪೊಲೀಸರು ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೇ ರೀತಿ ವಾರೆಂಟನ್ನು ಇಲ್ಲದಾಗ ದಸ್ತಗಿರಿಯನ್ನು ಮಾಡುವಂಥ ಅಧಿಕಾರನ ಹೊಂದಿರ್ತಾರೆ. ನಾವು ಕೆಲವು ಕಡೆ ನೋಡಿರ್ತೀವಿ, ಯಾವುದೇ ಪೊಲೀಸರು ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಹೋದಾಗ ನಿಮ್ಮ ಹತ್ರ ವಾರೆಂಟ್ ಇದೆಯಾ ಅಂತ ಕೇಳೋದಂಥ ಪ್ರಶ್ನೆಗಳನ್ನು ನಾವು ಕೇಳಿರ್ತೀವಿ, ನೋಡಿರ್ತೀವಿ, ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, TVಗಳಲ್ಲಾಗಿರ್ಬೋದು ನೋಡಿರ್ತೀವಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಯಾವುದೇ ವಾರೆಂಟ್ ಇಲ್ಲದೇ ಇದ್ದರೂ ಕೂಡ ಪೊಲೀಸರು ಈ ಒಂದು ಅರೆಸ್ಟನ್ನು ಮಾಡೋ ಅಧಿಕಾರನ ಹೊಂದಿರ್ತಾರೆ. ಯಾವಾಗ ಈ ಒಂದು ಅಧಿಕಾರ ಸಿಗುತ್ತೆ ಅವ್ರಿಗೆ ಅಂದರೆ, CRPC ಕಲಂ 41 ಪ್ರಕಾರ ಯಾವುದೇ ಪೊಲೀಸ್ ಅಧಿಕಾರಿ ಮ್ಯಾಜಿಸ್ಟ್ರೇಟ್ರಿಂದ ಆದೇಶ ಇಲ್ಲದೇ ಇದ್ದರೂ ಕೂಡ, ವಾರೆಂಟ್ ಇಲ್ಲದೇ ಇದ್ದರೂ ಕೂಡ ಈ ರೀತಿಯಾಗಿ ಒಂದು ಅರೆಸ್ಟನ್ನು ಮಾಡ್ಬೋದು. ಆ ಸಂದರ್ಭಗಳು ಯಾವ್ಯಾವುದು ಅಂದರೆ, ಒಬ್ಬ ವ್ಯಕ್ತಿ ಯಾವುದೇ ರೀತಿಯ ಕಾಗ್ನಿಸಬಲ್ ಅಫೆನ್ಸ್ಗಳನ್ನ ಮಾಡಿದ್ದಾಗ, ಅಂದರೆ ಸಂಜ್ಞೇಯ ಅಪರಾಧ ಅಂತ ನಾವು ಕರಿತೀವಿ ಆ ಒಂದು ಅಪರಾಧಗಳು. ಕಾಗ್ನಿಸಬಲ್ ಅಫೆನ್ಸ್ಗಳಂದರೆ ಸಾಮಾನ್ಯವಾಗಿ ಕಳ್ಳತನ, ರೇಪ್, ಮರ್ಡರ್, ಈ ರೀತಿಯಾದ ಗಂಭೀರವಾದಂಥ ಒಂದು ಅಪರಾಧಗಳನ್ನ ಮಾಡಿದ್ದಾನೆ ಅಂತ ಗೊತ್ತಾದಾಗ, ಅದರ ಬಗ್ಗೆ ದೂರು ಬಂದಾಗ ಅಥವಾ ಅದಕ್ಕೆ ನಂಬೋದಕ್ಕೆ ಸಾಕ್ಷಿಗಳು ಸಿಕ್ಕಿದಾಗ, ಸುದ್ದಿ ಕರೆಕ್ಟಾಗಿದೆ ಅಂತ ಪೊಲೀಸರಿಗೆ ಗೊತ್ತಾದಾಗ, ಅದಕ್ಕೆ ತುಂಬ ಸಾಕ್ಷಿ ಆಧಾರಗಳು ಸಿಕ್ಕಿದಾಗ ಯಾವುದೇ ರೀತಿಯಾದ ವಿಳಂಬವನ್ನು ಮಾಡದೆ ಆ ಒಂದು ವ್ಯಕ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡ್ಬೋದು. ಯಾಕೆಂದರೆ ಅದು ಅವರು ಟೈಮ್ ತೊಗೊಂಡಷ್ಟರ ಮಟ್ಟಿಗೆ ಅವನು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇರೋದರಿಂದ, ಇದೊಂದು ಗಂಭೀರವಾದ ಪ್ರಕರಣಗಳಾಗಿರೋದ್ರಿಂದ ಅವರು ಯಾವುದೇ ರೀತಿ ಆದೇಶಕ್ಕಾಗಿ ಕಾಯ್ದೆ ಈ ರೀತಿಯಾದಂಥ ಅರೆಸ್ಟನ್ನು ಮಾಡ್ಬೋದಾಗಿರುತ್ತೆ. ಮತ್ತೊಂದು ಸಂದರ್ಭಗಳಲ್ಲಿ ಯಾವುದೇ ಒಂದು ಕಾನೂನುಬದ್ಧವಾದಂಥ ಕಾರಣಗಳಿಲ್ಲದೆ ಯಾವುದೇ ಮನೆಗೆ ಕನ್ನ ಹಾಕೋದಕ್ಕೆ ಅಥವಾ ಯಾವುದೇ ದರೋಡೆ ಮಾಡೋದಕ್ಕೆ ಅಥವಾ ಯಾವುದೇ ಒಂದು ಲೂಟಿ ಮಾಡೋದಕ್ಕೆ ಒಂದು ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಓಡಾಡುವಂಥ ವ್ಯಕ್ತಿಗಳನ್ನ ಕಂಡು ಬಂದಾಗ, ಆ ರೀತಿಯಾದ ಉಪಕರಣಗಳನ್ನು ಹೊಂದಿರುವಂಥ ವ್ಯಕ್ತಿಗಳ ಮೇಲೆ ಸಂಶಯ ಬಂದಾಗ ಅಥವಾ ದೂರು ಬಂದಾಗ ಕೂಡ ಯಾವುದೇ ರೀತಿ ಆದೇಶಗಳಿಲ್ಲದೇ ಇದ್ದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರ ಅಥವಾ ನ್ಯಾಯಾಲಯಗಳು ಅಪರಾಧಿ ಅಥವಾ ಅಂತ ಅಪರಾಧಿಗಳು ಅಂತ ಘೋಷಣೆ ಮಾಡಿರ್ತಾರೆ, ಆತ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ, ಅದನ್ನು ಹಿಡಿಯಬೇಕಾಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಅದು ಯಾವುದೇ ಬೇರೆ ರಾಜ್ಯಗಳಲ್ಲೇ ಆಗಿರ್ಬೋದು, ಬೇರೆ ರಾಜ್ಯದ ಅಪರಾಧಿಯೇ ಆಗಿರ್ಬೋದು, ಇನ್ನೊಂದು ರಾಜ್ಯದಲ್ಲಿ ಓಡಾಡ್ತಾ ಇರ್ಬೋದು, ಅಂಥ ಸಂದರ್ಭಗಳಲ್ಲೂ ಕೂಡ ಯಾವುದೇ ರೀತಿಯಾದಂಥ ಘೋಷಣೆ ಆದಂಥ ಯಾವುದೇ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಅವರು ಯಾವುದೇ ರೀತಿಯಾದ ಆದೇಶವನ್ನು ಕಾಯುವಂಥ ಅವಶ್ಯಕತೆ ಹೊಂದಿರೋದಿಲ್ಲ. ಅದೇ ರೀತಿ ಯಾವುದೇ ವ್ಯಕ್ತಿಗಳು ಕಳ್ಳತನದ ಮಾಲನ್ನು ಹೊಂದಿದ್ರೆ ಅಥವಾ ಯಾವುದೇ ರೀತಿಯಾದ ಸ್ಮಗ್ಲಿಂಗನ್ನು ಮಾಡ್ತಾ ಇದ್ದಾರೆ ಅಂತ ಸಾಕ್ಷ್ಯಾಧಾರಗಳ ಸಮ್ಮುಖದಲ್ಲಿ ಸಿಗಾಕೊಂಡಾಗ, ಆಯುಧಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾಗ, ಯಾವುದೇ ರೀತಿ ಲೈಸೆನ್ಸ್ ಇಲ್ಲದೆ ಇರುವಂಥ ಆಯುಧಗಳು, ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ದಂಥ ಸಂದರ್ಭಗಳಲ್ಲೂ ಕೂಡ ಆ ಬಗ್ಗೆ ಪೊಲೀಸರು ಪ್ರಶ್ನೆ ಮಾಡಿ ಆತನನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಅಧಿಕಾರಗಳನ್ನು ಹೊಂದಿರ್ತಾರೆ.
ಅದೇ ರೀತಿ ಪೊಲೀಸರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಂಥ ಸಂದರ್ಭಗಳಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ನೀಡುವಂಥದ್ದು, ಯಾವುದೇ ರೀತಿಯಲ್ಲಾದರೂ ಅಡ್ಡಿಪಡಿಸೋದು ಅಥವಾ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗುವಂಥದ್ದು, ಇಂಥ ಸಂದರ್ಭಗಳಲ್ಲೂ ಕೂಡ ಅವರು ಯಾವುದೇ ಆದೇಶವನ್ನು ಪಡೆಯದೇ ಕೂಡ ಅಂಥವ್ರನ್ನ ಅರೆಸ್ಟ್ ಮಾಡುವಂಥ ಅಧಿಕಾರಗಳನ್ನ ಹೊಂದಿರ್ತಾರೆ. ಅದೇ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಮತ್ತೊಬ್ಬ ಪೊಲೀಸ್ ಅಧಿಕಾರಿಯ ಬಳಿಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡುವಂತೆ ಕೋರಿಕೆಯನ್ನು ಇಟ್ಟಾಗ ಅಥವಾ ಕಂಪ್ಲೇಂಟನ್ನು ನೀಡಿದಾಗ ಅದು ಕಾನೂನಿನಲ್ಲಿ ಮಾನ್ಯವಾಗಿರುವಂಥ, ಅದು ಕಾಗ್ನಿಸಬಲ್ ಅಫೆನ್ಸ್ ಆಗಿರ್ಬೋದು ಅಥವಾ ಆಗದೇ ಇದ್ದರೂ ಕೂಡ ಪೊಲೀಸ್ ಅಧಿಕಾರಿಗಳಿಂದನೇ ಒಂದು ಮಾಹಿತಿಯನ್ನು ಪಡ್ಕೊಂಡಾಗಲೂ ಕೂಡ, ಆ ಒಂದು ದೂರನ್ನು ದಾಖಲಾದಾಗಲೂ ಕೂಡ ಈ ಒಂದು ಅರೆಸ್ಟನ್ನು ಮಾಡ್ಬೋದು. ಅಂಥ ಸಂದರ್ಭಗಳು ಕೂಡ ಪೊಲೀಸರು ಯಾವುದೇ ರೀತಿಯಾದ ವಾರೆಂಟ್ ಇಲ್ಲದೇ ಇದ್ದರೂ ಕೂಡ ಪೊಲೀಸ್ ಅಧಿಕಾರಿ ಆ ಒಂದು ವ್ಯಕ್ತಿಗಳನ್ನು, ಅಪರಾಧ ಮಾಡಿರುವಂಥ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ನಾನ್ ಕಾಗ್ನಿಸಬಲ್ ಅಫೆನ್ಸ್ಗಳನ್ನ ಮಾಡಿರೋಂಥ ವ್ಯಕ್ತಿಗಳು ಕೆಲವೊಂದು ಸಲ ತಪ್ಪು ಮಾಹಿತಿಗಳನ್ನ ನೀಡ್ತಾರೆ. ಆ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಮಾಡಿರೋಂಥ ವ್ಯಕ್ತಿಗಳನ್ನ ಪೊಲೀಸರು ನೇರವಾಗಿ ಒಂದು ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಮ್ಯಾಜಿಸ್ಟ್ರೇಟರು ಆದೇಶ ಮಾಡಿದ ನಂತರೇ ಆ ಒಂದು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅವರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಮಾಹಿತಿಗಳನ್ನ ನೀಡೋದು, ಸುಳ್ಳು ದಾಖಲಾತಿಗಳನ್ನ ನೀಡೋದು ಮತ್ತು ಪೊಲೀಸರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರು ಯಾವುದೇ ರೀತಿಯಾದ ಮಾಹಿತಿಗಳನ್ನ ಕೊಡ್ತಾ ಇರೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಅವರು ಈ ಒಂದು ಅರೆಸ್ಟನ್ನು ಮಾಡುವಂಥ ಅಧಿಕಾರನ ಹೊಂದಿರ್ತಾರೆ. ಮತ್ತು ಪೊಲೀಸರೇ ಕೂಡ ಈ ಒಂದು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿರ್ತಾರೆ. ನಂತರ ಅವರು ತಪ್ಪನ್ನು ಆ ವ್ಯಕ್ತಿಗಳು ಅಪರಾಧ ಮಾಡಿರುವಂಥ ವ್ಯಕ್ತಿಗಳು ತಪ್ಪನ್ನು ತಿಳ್ಕೊಂಡು ಪೊಲೀಸರ ಬಳಿ ಕ್ಷಮೆಯಾಚಿ ಸರಿಯಾದ ಮಾಹಿತಿಯನ್ನು ನೀಡಿದಾಗ ಪೊಲೀಸರು ಒಂದು ಮುಚ್ಚಳಿಕೆಯನ್ನು ಬರೆಸ್ಕೊಂಡು ಅವ್ರನ್ನ ಬಿಡುಗಡೆ ಮಾಡಿ ನಂತರ ಮ್ಯಾಜಿಸ್ಟ್ರೇಟ್ನ ಮುಖಾಂತರ ಆದೇಶವನ್ನು ಪಡ್ಕೋಬೋದಾಗಿರುತ್ತೆ. ಕೆಲವೊಂದ್ಸಲ ಅವರು ಈ ರೀತಿ ಮುಚ್ಚಳಿಕೆಯನ್ನು ಬರ್ಕೊಡದೆ 24 ಗಂಟೆಗಳು ಕಳೆದರೂ ಕೂಡ ಮಾಹಿತಿಗಳನ್ನ ನೀಡದೇ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ನೇರವಾಗಿ ಮ್ಯಾಜಿಸ್ಟ್ರೇಟ್ನ ಮುಂದೆ ಹಾಜರುಪಡಿಸಿ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಅವಕಾಶವನ್ನು ಕೂಡ ಹೊಂದಿರ್ತಾರೆ. ಈ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಅದೇ ರೀತಿ ಖಾಸಗಿ ವ್ಯಕ್ತಿಗಳು ಯಾವಾಗ ಒಂದು ಅರೆಸ್ಟ್ ಮಾಡುವಂಥ ಅಧಿಕಾರನ ಹೊಂದಿರ್ತಾರೆ ಅನ್ನೋದನ್ನು ಇದೇ CRPC ಕಲಂ 43 ತಿಳಿಸುತ್ತೆ. ಅದೇನು ಅಂದರೆ, ಯಾವುದೇ ಒಂದು ನಾನ್ ಬೇಲೇಬಲ್ ಅಫೆನ್ಸ್ ಮಾಡಿರ್ತಾರೆ, ಅಂದರೆ ಕಾಗ್ನಿಸಬಲ್ ಅಫೆನ್ಸ್, ನಾನ್ ಬೇಲೇಬಲ್ ಅಫೆನ್ಸ್ ಮಾಡಿರ್ತಾರೆ, ತುಂಬ ಗಂಭೀರವಾದಂಥ ಅಪರಾಧಗಳನ್ನ ಮಾಡಿರ್ತಾರೆ, ಅಂಥ ಸಂದರ್ಭದಲ್ಲಿ ಅವರು ತಪ್ಪಿಸ್ಕೋತಾ ಇದ್ದಾರೆ ಅಂತ ತಿಳಿದಾಗ ಯಾವುದೇ ಸಾರ್ವಜನಿಕರಾಗಿರ್ಬೋದು ಯಾರೇ ಆಗಿದ್ರೂ ಕೂಡ ಅಂಥವ್ರನ್ನ ಹಿಡಿದಿಡುವಂಥದ್ದು, ಕೂಡಿಡುವಂಥದ್ದು, ನಂತರ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸುವಂಥದ್ದು ಯಾವುದೇ ರೀತಿಯಲ್ಲೂ ತಪ್ಪಲ್ಲ. ಇದನ್ನು ಖಂಡಿತವಾಗಿ ಅವರು ಮಾಡ್ಬೋದಾಗಿರುತ್ತೆ. ಮತ್ತು ಕೆಲವೊಮ್ಮೆ ಘೋಷಿತ ಅಪರಾಧಿಗಳಾಗಿರ್ತಾರೆ, ತುಂಬ ಗಂಭೀರವಾದ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ, ಅವರು ಸಿಕ್ಕಿರೋದಿಲ್ಲ, ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾರೆ, ಅವರ ಫೋಟೋನ ಪಬ್ಲಿಷ್ ಮಾಡಿರ್ತಾರೆ ಅಥವಾ ಅವರು ಪರಿಚಯದ ವ್ಯಕ್ತಿಗಳಾಗಿರ್ತಾರೆ, ಎಲ್ಲೋ ಸಿಗ್ತಾರೆ ಗೊತ್ತಾಗುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಖಾಸಗಿ ವ್ಯಕ್ತಿಗಳು ಕೂಡ, ಅಂದರೆ ಸಾರ್ವಜನಿಕರು ಕೂಡ ಅವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡಬೇಕು. ಆ ಒಂದು ಹಕ್ಕು ಸಂವಿಧಾನ ಈ ಒಂದು ಖಾಸಗಿ ವ್ಯಕ್ತಿಗಳು ಅಂದರೆ ಸಾರ್ವಜನಿಕರಿಗೂ ಕೂಡ ಇದೆ, ಅದು ಸಾರ್ವಜನಿಕರ ಒಂದು ಕರ್ತವ್ಯ ಆಗಿದೆ. ಅದರಿಂದ ಅವರಿಗೂ ಕೂಡ ಈ ರೀತಿಯಾದಂಥ ಒಂದು ಹಕ್ಕನ್ನು ನೀಡಲಾಗಿದೆ. ಇದು ಸೆಕ್ಷನ್ 43 ಸವಿಸ್ತಾರವಾಗಿ ತಿಳಿಸುತ್ತೆ. ಅದೇ ರೀತಿ ಮ್ಯಾಜಿಸ್ಟ್ರೇಟ್ ಅಥವಾ ದಂಡಾಧಿಕಾರಿ ಅಂತ ನಾವೇನು ಕರಿತೀವಿ, ಅವರು ಕೂಡ ಈ ಒಂದು ಅರೆಸ್ಟನ್ನು ಮಾಡಿಸ್ಬೋದು, ಅಂದರೆ ದಸ್ತಗಿರಿಯನ್ನು ಮಾಡಲಿಕ್ಕೆ ಒಂದು ಆದೇಶವನ್ನು ನೀಡ್ಬೋದು. ಇದನ್ನು ಕಲಂ 44 ತಿಳಿಸುತ್ತೆ CRPC. ಯಾವುದು ಅಂದರೆ, ಯಾವುದೇ ಒಬ್ಬ ಕಾರ್ಯಾಂಗ ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು, ತನ್ನ ಸ್ಥಳೀಯ ಅಧಿಕಾರ ವ್ಯಾಪ್ತಿಯೊಳಗೆ ಬರುವಂಥ, ಅಂದರೆ ಯಾವುದೇ ಒಂದು ಅಪರಾಧ ಮಾಡಿದಂಥ ವ್ಯಕ್ತಿಯನ್ನು ಅವರ ಮುಂದೆ ಹಾಜರುಪಡಿಸಿದಾಗ ಅವರೇ ಸ್ವತಃ ದಸ್ತಗಿರಿ ಮಾಡಿಸ್ಬೋದು ಅಥವಾ ಮಾಡಲು ಇನ್ನು ಪೊಲೀಸ್ ಅಧಿಕಾರಿಗಳಿಗೆ ಆದೇಶವನ್ನು ನೀಡ್ಬೋದು. ಈ ಒಂದು ಅಧಿಕಾರವು ಪ್ರತಿಯೊಬ್ಬ ಮ್ಯಾಜಿಸ್ಟ್ರೇಟ್ ಅಥವಾ ದಂಡಾಧಿಕಾರಿಗಳಿಗೆ ಇರುತ್ತೆ. ಯಾವ ರೀತಿಯಾಗಿ ಇವರು ಒಂದು ದಸ್ತಗಿರಿ ಅಂದರೆ ಅರೆಸ್ಟನ್ನು ಮಾಡ್ತಾರೆ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಸಿಕ್ಕಾಗ ಆತನನ್ನು ಮ್ಯಾಜಿಸ್ಟ್ರೇಟ್ನ ಮುಂದೆ ಹಾಜರುಪಡಿಸಿದ್ದಾರೆ ಅನ್ನೋದನ್ನು ನಾವು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿರ್ತೀವಿ. ಅದರ ಯಾವ ರೀತಿಯಾಗಿ ಅದು ಇರುತ್ತೆ ಅಂದರೆ, ಇದು ಕಲಂ 46 ತಿಳಿಸುತ್ತೆ. ದಸ್ತಗಿರಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಸ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡಬೇಕು ಅಂದರೆ ಪೊಲೀಸ್ ಅಧಿಕಾರಿ ಅಥವಾ ಇತರ ವ್ಯಕ್ತಿಗಳು ದಸ್ತಗಿರಿಯಾಗುವ ವ್ಯಕ್ತಿಯನ್ನು ಕಸ್ಟಡಿಗೆ ಒಳಗಾಗುವಂತೆ ಮಾತಿನಲ್ಲಿ ಅಥವಾ ಕ್ರಿಯೆಯಲ್ಲಿ ಹೇಳಬೇಕು. ಅವನ ಒಳಗಾಗದಿದ್ದರೆ ಅವನ ಶರೀರವನ್ನು ವಾಸ್ತವವಾಗಿ ಮುಟ್ಟಿ ಬಂಧಿಸಬಹುದು. ದಸ್ತಗಿರಿಯನ್ನು ಯಾವ ರೀತಿಯಾಗಿ ಮಾಡ್ಬೋದು, ಈ ಅರೆಸ್ಟನ್ನು ಮಾಡೋ ರೀತಿ ಯಾವುದು ಅಂದರೆ, ನಮ್ಗೆ ಗೊತ್ತಿರೋ
ಗೊತ್ತಿರೋದಿಲ್ಲ ಯಾವ ರೀತಿಯಾಗಿ ಎಳ್ಕೊಂಡು ಹೋಗೋದು, ಕೈಗೆ ಕೋಳಗಳನ್ನ ಹಾಕಿ ಎಳ್ಕೊಂಡು ಹೋಗೋದು ನೋಡಿರ್ತೀವಿ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕಾಲರ್ ಹಿಡ್ಕೊಂಡು ಇಡ್ಕೊಂಡು ಹೋಗೋದನ್ನ ನೋಡಿರ್ತೀವಿ, ಅಥವಾ ಹಾಗೆ ಕರ್ಕೊಂಡು ಹೋಗೋದನ್ನ ನೋಡಿರ್ತೀವಿ. ದಸ್ತಗಿರಿ ಮಾಡೋ ವಿಧಾನಗಳೇನು ಅಂತಲೇ ನಮಗೆ ಗೊತ್ತಿರೋದಿಲ್ಲ. ಅದರಿಂದ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಪೊಲೀಸರು ಈ ರೀತಿಯಾಗಿ ಅರೆಸ್ಟ್ ಮಾಡುವ ವಿಧಾನ ಯಾವುದು ಅನ್ನೋದನ್ನು ಕಲಂ 46 ತಿಳಿಸ್ತಾ ಹೋಗುತ್ತೆ. ಯಾವುದೇ ಒಬ್ಬರು ಪೊಲೀಸ್ ಅಧಿಕಾರಿ ಯಾರನ್ನು ದಸ್ತಗಿರಿ ಮಾಡಬೇಕು ಅಂತ ಇರ್ತಾರೆ, ಅವರನ್ನು ಮೊದಲು ಬಾಯಿ ಮಾತಿನಲ್ಲಿ ಅವ್ರಿಗೆ ತಿಳಿಸ್ಬೇಕಾಗುತ್ತೆ, ಅಥವಾ ಅವ್ರಿಗೆ ಹೇಳಬೇಕಾಗುತ್ತೆ ನೀವು ನಮ್ಮ ಜೊತೆ ಬರಬೇಕು, ನಿಮ್ಮನ್ನು ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ, ಈ ರೀತಿಯಾದ ಕೇಸಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕಾಗುತ್ತೆ. ಅವರನ್ನು ಬಾಯಿ ಮಾತಿಗೆ ಅವರು ಬರದೇ ಇದ್ದಾಗ ಅವರ ಶರೀರವನ್ನು ಅಂದರೆ ಅವರ ಕೈ ಅಥವಾ ಅವರ ದೇಹವನ್ನು ಮುಟ್ಟಿ ಅವ್ರನ್ನ ಎಳ್ಕೊಂಡು ಹೋಗ್ಬೋದಂಥ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಕೆಲವೊಂದು ಸಲ ಈ ರೀತಿಯಾಗಿ ಆತನನ್ನು ಹಿಡ್ಕೊಂಡು ಹೋಗುವಂಥ ಸಂದರ್ಭಗಳಲ್ಲಿ ಆತ ಪ್ರತಿರೋಧವನ್ನು ಹೊಡ್ತಾನೆ, ಪೊಲೀಸರಿಗೆ ತೊಂದರೆಯನ್ನು ಮಾಡಿ ತಪ್ಪಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಿದಾಗ ಅವರು ಯಾವ ರೀತಿಯಲ್ಲಿ ಬೇಕಾದರೂ ಆತನ ಬಂಧನವನ್ನು ಮಾಡಲಿಕ್ಕೆ ಯಾವೆಲ್ಲ ಸಾಧನಗಳನ್ನ ಉಪಯೋಗಿಸ್ಬೋದು ಅದನ್ನೆಲ್ಲ ಕೂಡ ಉಪಯೋಗಿಸುವಂಥ ಅಧಿಕಾರವನ್ನು ಕೂಡ ಅವರು ಹೊಂದಿರ್ತಾರೆ. ಕೆಲವೊಂದು ವಿಶೇಷ ಸಂದರ್ಭಗಳನ್ನು ಹೊರತುಪಡಿಸಿ ಮಹಿಳೆಯರನ್ನ ಕೆಲವೊಂದು ವಿಶೇಷವಾದ ಸಂದರ್ಭಗಳನ್ನು ಹೊರತುಪಡಿಸಿ ಮಹಿಳೆಯರನ್ನ ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಯಕ್ಕೆ ಮೊದಲು ಯಾವುದೇ ಮಹಿಳೆಯರನ್ನು ಅರೆಸ್ಟ್ ಮಾಡುವಂಥ ಒಂದು ಅಧಿಕಾರವನ್ನು ಹೊಂದಿರೋದಿಲ್ಲ. ಅದು ಕೆಲವೊಂದು ಸಂದರ್ಭಗಳಲ್ಲಿ ಮಾಡಬಹುದು, ಅದು ತೀವ್ರವಾದಂತಹ ಅಪರಾಧಗಳಾಗಿದ್ದಾಗ. ಅಂಥ ವಿಶೇಷ ಸಂದರ್ಭಗಳಲ್ಲಿ ಮಹಿಳೆಯನ್ನು ದಸ್ತಗಿರಿ ಮಾಡಬೇಕಾದ್ರೆ ಆ ಪ್ರದೇಶದ ಮೊದಲನೇ ವರ್ಗದ ನ್ಯಾಯಿಕ ಮ್ಯಾಜಿಸ್ಟ್ರೇಟ್ ಯಾರಿರ್ತಾರೆ ಅವರ ಅನುಮತಿಯನ್ನು ಪಡೆದುಕೊಂಡು ಪೊಲೀಸ್ ಅಧಿಕಾರಿ ಅಂದರೆ ಮಹಿಳಾ ಪೊಲೀಸ್ ಅಧಿಕಾರಿಯನ್ನು ಜೊತೆಗೆ ಕರ್ಕೊಂಡೋಗಿ ಆಕೆಯಿಂದ ಅವರ ದಸ್ತಗಿರಿಯನ್ನು ಮಾಡಿಸ್ಬೇಕಾಗುತ್ತೆ. ಈ ರೀತಿಯಾಗಿ ಒಂದು ದಸ್ತಗಿರಿಯನ್ನು ಮಾಡ್ಬೋದಾಗಿರುತ್ತೆ. ಈ ಒಂದು ದಸ್ತಗಿರಿ ಅಂದರೆ ಅರೆಸ್ಟ್ ಮಾಡಿದ ನಂತರ ಪೊಲೀಸರು ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂದರೆ ದಸ್ತಗಿರಿ ಆದಂಥ ವ್ಯಕ್ತಿಗೆ ಅವನು ಯಾವ ಕಾರಣಕ್ಕಾಗಿ ದಸ್ತಗಿರಿ ಆಗಿದ್ದಾನೆ ಅನ್ನೋದನ್ನು ತಿಳಿಸ್ಬೇಕಾಗುತ್ತೆ. ಮುಖ್ಯವಾಗಿ ಅವನು ಜಾಮೀನು ತೆಗೆದುಕೊಳ್ಳೋದಕ್ಕೆ ಅವನಿಗಿರುವಂಥ ಅಧಿಕಾರವನ್ನು ಅವನಿಗೆ ಕೊಡಬೇಕಾಗುತ್ತೆ. ಯಾವುದೇ ವಾರೆಂಟ್ ಇಲ್ಲದೆ ಒಂದು ಅರೆಸ್ಟನ್ನು ಮಾಡಿದಂಥ ವ್ಯಕ್ತಿಗಳಾಗಿದ್ದರೆ 24 ಗಂಟೆ ಒಳಗಾಗಿ ಅವರನ್ನು ಮ್ಯಾಜಿಸ್ಟ್ರೇಟ್ನ ಮುಂದೆ ಒಪ್ಪಿಸಬೇಕಾಗುತ್ತೆ. ಮತ್ತು ಪೊಲೀಸ್ ಠಾಣೆಯ ಮೇಲ್ವಿಚಾರಣೆ ಹೊಂದಿರುವ ಪೊಲೀಸ್ ಅಧಿಕಾರಿ ತನ್ನ ಠಾಣೆಯ ಮಿತಿಯೊಳಗೆ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಿದ ಎಲ್ಲ ವ್ಯಕ್ತಿಗಳ ಬಗ್ಗೆ ವರದಿಯನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಿಗೆ ಅಥವಾ ಉಪವಿಭಾಗದ ಮ್ಯಾಜಿಸ್ಟ್ರೇಟರಿಗೆ ಕಳಿಸಲೇಬೇಕಾಗುತ್ತೆ. ಮತ್ತು ಕಾನೂನುಬದ್ಧ ಅಭಿರಕ್ಷೆಯಲ್ಲಿರುವಂಥ ವ್ಯಕ್ತಿ ತಪ್ಪಿಸ್ಕೊಂಡ್ರೆ ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿರುವಂಥ ವ್ಯಕ್ತಿಗಳು ಯಾರಾದರೂ ತಪ್ಪಿಸ್ಕೊಂಡ್ರೆ ಅಂಥವರನ್ನು ಯಾವುದೇ ಸ್ಥಳದಲ್ಲಿರ್ಬೋದು, ಅವರು ಭಾರತದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅವರನ್ನು ಹುಡುಕಿ ಅವರನ್ನು ಅರೆಸ್ಟ್ ಮಾಡುವಂಥ ಅಧಿಕಾರ ಕೂಡ ಅವರು ಹೊಂದಿರ್ತಾರೆ ಪೊಲೀಸ್ ಅಧಿಕಾರಿಗಳು. ಈ ಒಂದು ಅರೆಸ್ಟ್ ಆದ ವ್ಯಕ್ತಿಯನ್ನು ಅನವಶ್ಯಕವಾಗಿ ಅವರಿಗೆ ತೊಂದರೆ ಮಾಡಬಾರ್ದು, ಬಲವಂತವಾಗಿ ಯಾವುದೇ ರೀತಿ ಬಾಂಡ್ಗಳ ಮೇಲೆ ಸೈನ್ ಮಾಡಿಸ್ಕೋಬಾರ್ದು. ಜಾಮೀನು ಅವ್ರಿಗೆ ದೊರೆತಾಗ ಅವ್ರಿಗೆ ಜಾಮೀನಿನ ಮೇಲೆ ಅವ್ರನ್ನ ಮುಚ್ಚಳಿಕೆಯನ್ನು ಬಳಸ್ಕೊಂಡು ಅವ್ರನ್ನ ರಿಲೀಸ್ ಮಾಡಬೇಕಾಗುತ್ತೆ, ಯಾವುದೇ ರೀತಿ ಬಂಧನದಲ್ಲಿ ಇಡಬಾರ್ದು. ಮ್ಯಾಜಿಸ್ಟ್ರೇಟ್ ಆದೇಶ ಏನಿರುತ್ತೋ ಅದನ್ನು ಪಾಲಿಸಬೇಕಾಗುತ್ತೆ. ಈ ಎಲ್ಲ ವಿಚಾರಗಳು ಕೂಡ ಈ ಒಂದು ಅರೆಸ್ಟ್ ಅಥವಾ ದಸ್ತಗಿರಿಯಲ್ಲಿ ಬರುವಂಥದ್ದು. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಳೋವಂಥ ವಿಚಾರ, ಆದ್ದರಿಂದ ಪ್ರತಿಯೊಬ್ಬರು ಈ ವಿಡಿಯೋನ ಕೇಳಿಸ್ಕೊಳ್ಳಿ, ತಿಳ್ಕೊಳ್ಳಿ ಈ ವಿಚಾರಗಳನ್ನ. ಮತ್ತಷ್ಟು ಜನರಿಗೆ ಈ ವಿಚಾರನ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದ್ರ ಮುಖಾಂತರ ಮತ್ತಷ್ಟು ಜನರಿಗೆ ಈ ವಿಡಿಯೋ ತಲುಪುತ್ತೆ. ಅದರಿಂದ ಕಾನೂನಿನ ಬಗ್ಗೆ ಮಾಹಿತಿ ಅಥವಾ ಕಾನೂನಿನ ಬಗ್ಗೆ ಏನೆಲ್ಲ ತಪ್ಪು ಕಲ್ಪನೆಗಳಿರುತ್ತೆ ಅದೆಲ್ಲ ತಿಳ್ಕೋತಾರೆ ಅವರು. ಜನಸಾಮಾನ್ಯರಿಗೆ ಇದರಿಂದ ತುಂಬಾ ಸಹಾಯ ಆಗುತ್ತೆ. ಈ ಒಂದು ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಚಾನಲ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.